प्रीतिय विद्यार्थिगळे एल्लरिगू पाठक्के स्वागत। इन्नु हुट्टदे इरलि नारियरु एन्नवळु कुमारव्यास भारतद विराट पर्वद द्रौपदी प्रसंग ईगागले एरडु अवधि ओळगे नावु काव्यवन्न आ काव्य प्रसंगवन्नु नोड़ता द्रौपदी के बंद कष्टकार्पण्य कवि नम्मेल्लरिगू मनमुट्टुव रीतियोळगे अंत शब्द समुच्चयदोंदिगे हाडिन संगीतद आगमकदोंदिगे नम्मन्नु कूड ಹಾಡಿಸುವಂತೆ ಮಾಡುತ್ತಾ ಇದ್ದನು ಅನ್ನುವಂತ ವಿಚಾರವನ್ನ ಹಾಗಾಗಿ ಕುಮಾರವ್ಯಾಸ ಭಾರತವನ್ನ ಹಾಗೆ ಓದಬಾರದು ಹಾಡ್ತಾ ಓದಬೇಕು ಅಂತ ಅದಕ್ಕೆ ಬಾಮಿನಿ ಷಟ್ಪದಿ ಅಂದ್ರನ ಅವೆಲ್ಲ ಹಾಡು ಗಬ್ಬಗಳು ಅನ್ನುವಂತ ವಿಷಯವನ್ನ ನಾವು ನೋಡ್ತಾ ಇದ್ದೀವಿ ವಿದ್ಯಾರ್ಥಿಗಳು ಕನ್ನಡದ ಆ ಮಟ್ಟುಗಳು ತ್ರಿಪದಿ ಷಟ್ಪದಿ ಸಾಂಗತ್ಯ ದ್ವಿಪದಿ ಇವೆಲ್ಲ ನಮ್ಮ ಜನಪದರು ಮೊದಲು ಮಾಡಿ ಇವನ್ನ ಹಾಡುಗಬ್ಬಗಳನ್ನಾಗಿ ಬಳಸಿದ್ದನ್ನು ನಾವು ನೋಡ್ತಾ ಇದ್ದೀವಿ। ಆಧುನಿಕ ಕವಿಗಳು ಸಹಿತ ಇಂತ ಬಾಮಿನಿ ಷಟ್ಪದಿ ಮೊದಲಾದಂತ ಕನ್ನಡ ಕಾವ್ಯ ಮಟ್ಟುಗಳನ್ನು ಅರಗಿಸಿಕೊಂಡು ಕಾವ್ಯಮಯವಾಗಿ ಗಮಕ ಮೂಲಕವಾಗಿ ಹಾಡಿದ್ದು ಕೂಡ ನಾವು ನೋಡ್ತಾ ಇದ್ದೀವಿ। ಅಂತ 15ನೇ ಶತಮಾನದ ಒಂದು ವರ್ಷದಲ್ಲಿ ಕುಮಾರವ್ಯಾಸ ಗದುಗಿನಲ್ಲಿ ಒಂದು ದೊಡ್ಡ ಕೊಡುಗೆಯನ್ನು ಈ ಮೂಲಕವಾಗಿ ನಮಗೆ ಕೊಟ್ಟಿದ್ದಾನೆ ಅನ್ನುವಂತದ್ದನ್ನು ನಾವು ನೋಡಬೇಕಾಗ್ತಾ ಇದೆ। ದ್ರೌಪದಿ ತಾಣೆ ಆಗಿ ಆಕೆ ಕಷ್ಟವನ್ನು ಒಬ್ಬ ಹೆಣ್ಣುಮಗಳ ಇನ್ನೊಬ್ಬಕ್ಕೆ ಯಾವ ರೀತಿಯೊಳಗೆ ಅದನ್ನು ಅರಿಯುವಂಥ ರೀತಿಯೊಳಗೆ ಕವಿ ಮಾಡ್ತಾ ಇದ್ದಾನೆ। ಇಲ್ಲಿ ಭೀಮನ ಒಂದು ಮಾತುಗಳು ಆಕೆಗೆ ಸಟ್ಟನೆ ಇಳಿಯದಾಗಿ ಅವನ ಮಾತುಗಳು ಆಕೆಯ ಹೃದಯಕ್ಕೆ ಒಂದಿಷ್ಟು ನೋವನ್ನುಂಟು ಕೂಡ ಮಾಡ್ತಾ ಇವೆ ಆರಂಭದೊಳಗಲ್ಲೇ। ಆ ಸಂದರ್ಭದೊಳಗೆ ಆಕೆ ತುಡಿಯುವಂತ ಮತ್ತು ಸಿಟ್ಟು ಏಳುವಂತ ಆ ಮಾತೇನಿವೆಯಲ್ಲ ಪುರುಷ ಸಮುದಾಯದ ವಿರುದ್ಧವೇ ಒಂದು ರೀತಿ ಗಂಡು ಗೊಡಲಿಯನ್ನೇ ಹಿಡಿದು ಆಕೆ ಆ ಭೀಮನಾದಂತ ಆ ಗಂಡನಿಗೆ ಆ ರೀತಿಯೊಳಗೆ ಹೇಳ್ತಾ ಇದ್ದಳು ನೋಡ್ರಿ। ಭೀಮ ತನ್ನ ಒಂದು ಮಾತನ್ನು ತನ್ನ ಕಷ್ಟವನ್ನು ಈ ರೀತಿಯೊಳಗೆ ಆತ ಹಗರು ತಿಳ್ಕೊಂಡೇನೋ ಒಂದು ರೀತಿ ಇನ್ನುಳಿದಂಥ ನಾಲ್ಕು ಜನರನ್ನು ಗಂಡಂದಿರನ್ನ ಬಿಟ್ಟು ನನ್ನಂತಿಲ್ಲಿ ಯಾಕೆ ಬಂದ್ಲಿಕ್ಕೆ ಅಂದರೆ ನಾನು ಕಲಹ ಮಾಡಲಿಕ್ಕೆ ಯೋಗ್ಯದೇನೆ ಅಂತ ಈಕೆಗೆ ಗೊತ್ತು ನೋಡಿ ನಮ್ಮ ಅಳತಿ ತಿಳ್ಕೊಂಡ ಬಿಟ್ಟಳಿಕ್ಕೆ ಎಲ್ಲ ನಾಲ್ಕು ಐದು ಮಂದಿದ್ವು ಅಂತ ಭೀಮಂದು ನಾ ಹೆಂಗದೀನಿ ನಾನು ಹೆಂಗೆ ಉಪಯೋಗ ತಗೋಬೇಕು ಧರ್ಮರಾಯ ಹೆಂಗದ ಅವ್ನು ಹೆಂಗೆ ಉಪಯೋಗ ತಗೋಬೇಕು ನಕಲು ಸದ್ಯವ್ರು ಹೆಂಗದ್ರೆ ಅವ್ರು ಉಪಯೋಗ ತಗೊಳ್ಳೋದು ಅರ್ಜುನ್ ಉಪಯೋಗ ಯಾವಾಗ ತಗೋಬೇಕು ಈ ಚೆನ್ನಾಗಿ ಗೊತ್ತು। ಮತ್ತೊಬ್ಬ ಹೆಂಡತಿ ಆದಂಥವಳಿಗೆ ಗಂಡನ ಉಪಯೋಗವನ್ನು ಹೆಂಗೆ ತಗೋಬೇಕಂತ ಗೊತ್ತಿರುತ್ತೆ ಆಕೆ ಅವನ ಸ್ವಭಾವವನ್ನು ಅಧ್ಯಯನ ಮಾಡ್ತಾ ಇದ್ದಾಳೆ ಗಂಡನ ಸ್ವಭಾವವನ್ನು ಅಧ್ಯಯನ ಮಾಡಿ ಅವನು ಕೂಡ ಜೀವನ ಮಾಡ್ತಕ್ಕಂಥದ್ದು ಹೆಂಡತಿ ಆದಂಥವಳಿಗೆ ಬೇಕಿದೆ। ಹಾಗಾಗಿ ದ್ರೌಪದಿ ಅದನ್ನೆಲ್ಲ ಇಲ್ಲಿ ನಮಗೆ ಕೊಡ್ತಾ ಇದ್ರು ಒಬ್ಬ ಹೆಣ್ಮಕ್ಕಳಿಗೂ ಸಹಿತ ಆಕೆ ದಾರಿ ಮಾಡಿ ಕೊಡ್ತಾ ಇದ್ದಾರೆ ನಿಮ್ಮ ಗಂಡನನ್ನು ಯಾವ ರೀತಿಯೊಳಗೆ ನೀವು ಅಳೆದು ತೂಗಿ ನೋಡಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ನಾವು ಕವಿ ಈ ಕಾವ್ಯ ಮುಖ್ಯನ ಹೇಳ್ತಾ ಇದ್ದಾನೆ ನೋಡಿ ಅವನ ಮಾತುಗಳು ಭೀಮನ ಮಾತುಗಳು ಹಿಂದೆ ನಾವು ನೋಡಿದಂತೆ ಕಲಹ ಕಾದೊಡಿ ನಾವು ರಮಿಸುವರು ಉಳಿದವರು ಬಳಿಕೇನು ಗಾದೆಯ ಬಳಕೆ ಕೆಲವರು ಗಳಿಸಿದೊಡೆ ಕೆಲರುಂಡು ಜಾರುವರು ಅಳುಕೆ ನಡೆಯುವವರಲ್ಲ ನಿನ್ನಯ ಹಳಿವು ಹರಿಭವ ಹೇಳಿ ಚಿತ್ತವ ತಿಳಿಕೊಂಬುದು ನಾವು ಭೀತರು ಧರ್ಮಜನ ಹೊರಗೆ ನಾವು ಭೀತಿಯಿಂದನ ಅದೀವಿ ಯಾಕ ಧರ್ಮಜನಿಂದ ಹೊರಗದಿವಿ ನಾವು ಅಣ್ಣನೆಂಬ ಆ ನಮ್ಮ ಏನು ಹಿರಿಯ ಅವನಿಂದ ನಾವು ಹೊರಗದೀವಿ ಅಳುಕೆ ನಡೆಯವರಲ್ಲ ನಿನ್ನ ಬಗ್ಗೆ ನಿನ್ನ ಕರ್ತವ್ಯವನ್ನು ನಾವು ಮಾಡಬೇಕು ಹೌದು ನಮ್ಮ ಚಿತ್ತವನ್ನು ಹಿಂಗೆ ಹೊರಳಿಸಬೇಕು ಅಂತ ನೀ ಪ್ರಯತ್ನ ಮಾಡ್ತಾ ಇದ್ದೀಯ
ಧರ್ಮಜನ ಹೊರಗೆ ನಾವು ಧರ್ಮಜ ಹೇಳಿದಂಗೆ ಕೇಳೋರು ಅಂತ ಒಂದು ರೀತಿ ಇದೆ. ಆ ಮಾತೊಳಿ ಸಿಟ್ಟು ತರಿಸ್ತಾ ಇದೆ. ಅದಕ್ಕೆ ಹೇಳ್ತಾ ಇದ್ದಾಳಕಿ ಎಲ್ಲ ಪದ್ಯಗಳನ್ನು ಒಂದು ಸಾರಿ ಹಾಡಬೇಕಂತ ಅನಿಸುತ್ತೆ ವಿದ್ಯಾರ್ಥಿಗಳೇ, ಅಂದ್ರೆ ಒಂದು ಅದಕ್ಕೊಂದು ಅರ್ಥ ಬರ್ತಾ ಇದೆ ಅಂತ. ಅನಂತರದಲ್ಲಿ ಅವನು ವಿವರಿಸ್ತಾ ಹೋಗ್ತಾ ಇದ್ದೀನಿ ಕಡೆಯ ಎಲ್ಲ ಪದ್ಯಗಳನ್ನು, ಸುಮಾರು 3-4 7-8 ಪದ್ಯಗಳು. ಹೆಂಡತಿಯ ಹರಿ ಬದಲಿಯೊಬ್ಬನೇ ಗಂಡುಗೂಸೆ ವೈರಿಯನು ಕಡಿ ಕಂಡವನು ಮಾಡುವನು ಮೇಂತನ್ನೊಡಲ ನಿಕ್ಕುವನು. ಗಂಡರೈವರು 3 ಲೋಕದ ಗಂಡರೊಬ್ಬಳ ನಾಳಲಾರಿರಿ ಗಂಡರೋ ನೀವು ಬಂಡರೋ ಹೇಳೆಂದಳಿಂದು ಮುಖಿ ಆ ಹೇಳೆಂದಳಿಂದು ಮುಖಿ ಆ ಚಂದ್ರಮುಖಿ. ಹೆಣ್ಣು ಹರಿಬಕ್ಕೋ ಸುಗವೆ ತಮ್ಮಣ್ಣನಾಜ್ಞೆಯ ಮೀರಿ ಕುಂತಿಯ ಚಿನ್ನ ಬದುಕಿದನೆಂದು ನುಡಿವರು ಕುಜನರಾದವರು. ಅಣ್ಣನವರಿಗೆ ದೂರುವುದು ನಾವುಣ್ಣ ದುರಿಯುವು ರಾಯನಾಜ್ಞೆಯ ಕಣ್ಣಿಯಲ್ಲಿ ಬಿಗಿ ಒಡೆದು ಕೆಡೆದೆವು ಕಾಂತೆ ಕೇಳೆಂದ ಆ ಕಾಂತೆ ಕೇಳೆಂದ. ಇನ್ನು ಹುಟ್ಟದೆ ಇರಲಿ ನಾರಿಯರೆಣ್ಣವಲು ಬಂಗಿತರು ಭುವನದೋಳಿನ್ನು ಜನಿಸಲು ಬೇಡ ಗಂಡರು ಭೀಮ ಸನ್ನಿಭರು ಆ ಭೀಮ ಸನ್ನಿಭರು. ಎನ್ನವಲು ಪಾಂಡವರವಲು ಸಂಪನ್ನ ದುಃಖಿಗಳಾರು ನವೆದರು ಮುನ್ನಿನವರೊಳಗೆಂದು ದ್ರೌಪದಿ ಹಿರಿದು ಹಲುವಿದಳು ದ್ರೌಪದಿ ಹಿರಿದು ಹಲುವಿದಳು ದ್ರೌಪದಿ ಬಹಳ ಹಲುವಿದಳು. ಮಂದೆ ಗೆಳಸಿದ ಪಾಪಿ ಕೌರವ ನಂದು ಮಂದಲೆ ಬಿಡಿದು ಸೈಂದವ ಬಂದು ಬಳಿಕ ಅರಣ್ಯವಾಸದೊಳೆನ್ನ ನೆಳೆದೊಯ್ದು ಇಂದು ಕೀಚಕ ನಾಯಕಾಲಲಿ ನಂದೆ ನಾನಿ 3 ಬಾರಿಯೇ ಬಂದ ಭಂಗವೇ ಸಾಕೆನು ತಬಸವಳಿದಳಿಂದು ಮುಖಿ ಆ ಬಸವಳಿದಳಿಂದು ಮುಖಿ. ಹೀಗೆ ದ್ರೌಪದಿಯ ದುಃಖ, ಆಮೇಲೆ ಆ ಭೀಮನನ್ನ ಆ ರೀತಿ ಕೆರಳುವಂತೆ ಮಾಡ್ತಾ ಇದೆ ಕೀಚಕನ ಮೇಲೆ. ಹೇಳ್ತಾ ಇದ್ದಾನೆ ಭೀಮ, ಕಾಲಯಮ ಕೆರಳಿದೊಳೆ ಮೂಡಿ ಮುರಿವೆ ಕಾಲಯಮ ಕೆರಳಿದೊಡೆ ಮುರಿವೆ ಎಚ್ಚಾಳುತನದವರು ಅವರೆನ್ನನೊಬ್ಬಳನ್ ಆಳಲಾರಿರಿ ಪಾಪಿಗಳ ಕೀರ್ತಿಗಳು ಕಿರಲ್ ಅಂತ ದ್ರೌಪದಿನೇ ಇನ್ನಷ್ಟು ಅವನ ಕೋಪಕ್ಕೆ ಉತ್ತೇಜನ ಕೊಡತಕ್ಕಂಥ ರೀತಿಯೊಳಗೆ ಹೇಳ್ತಾ ಇದ್ದಾಳೆ. ತೋಳ ಹೊರೆ ನಿಮಗೇಕೆ ಭೂಮಿ ಪಾಲವಂಶದೊಳುದಿಸಲೇತಕೆ ಕೂಳಗೇಡಿಂಗೊಡಲ ಹೊರವಿರಿ ಎಂದಳಿಂದು ಮುಖಿ ಆ ಎಂದಳಿಂದು ಮುಖಿ. ಎನಲು ಕಂಬನಿ ದುಂಬಿದನು ಭೀಮ ಎನಲು ಕಂಬನಿ ದುಂಬಿದನು ಕಡು ಅನೆನದು ಅಂತಃಕರಣ ರೋಷದ ಘನತೆ ಹೆಚ್ಚಿತು ಹಗೆಗಳನ್ನು ಹಿಂಡಿದನು ಮನದೊಳಗೆ ಆ ಹಗೆಗಳನ್ನು ಹಿಂಡಿದನು ಮನದೊಳಗೆ. ತನು ಪುಳಕ ಒಬ್ಬರಿಸಿ ಮೆಲ್ಲನೆ ವನಿತೆಯನ್ನು ತೆಗೆದಪ್ಪಿದನು ಕಂಬನಿಯ ನೊಡೆದನು ಸೆರಗಿನಲ್ಲಿ ಕಲಿ ಭೀಮ ಮಾನಿನಿಯ ಆ ಕಲಿ ಭೀಮ ಮಾನಿನಿಯ. ಕುರುಳನೇ ವರಿಸಿದನು ಗಲ್ಲವ ನೊರಸಿ ಮುಂಡಾಡಿದನು ವಂಚದ ಹೊರೆಯ ಗಿಂಡಿಯ ನೀರಿನಲ್ಲಿ ತೊಳೆದನು ಮುಖಾಂಬುಜವ ಆ ದ್ರೌಪದಿಯ ಮುಖಾಂಬುಜವ. ಅರಸಿ ಬಿಡು ಬಿಡು ಅರಸಿ ಬಿಡು ಬಿಡು ಖಾತಿಯನ್ನು ವಿಸ್ತರಿಸಲೇಕೆ ಮನ್ನನಾಜ್ಞೆಯ ಗೆರೆಯ ದಾಂಟಿದೆ ದಾಂಟಿದೆಯನು ಹೋಗೆಂದನ ಭೀಮ ಆ ಹೋಗೆಂದನ ಭೀಮ ಚಿಂತೆಯ ಬಿಟ್ಟು ಹೋಗೆಂದನ ಭೀಮ. ಬಸುರ ಬಗೆವೆನು ಕೀಚಕನ ನಸು ಮಿಸುಕಿದೊಡೆ ವೈರಾಟ ವಂಶದ ಹೆಸರ ತೊಡೆವೆನು ನಮ್ಮ ನರಿದೊಡೆ ಕೌರವ ವ್ರಜವ ಕುಸುರಿದಿರಿವೆನು ಭೀಮ ಕಷ್ಟವ ನೆಸಗಿದನು ಹಾಯಂದಾರಾದೊಡೆ ಮುಸುಡನಮರಾದ್ರಿಯಲಿ ತೇವೆನು ದೇವ ಸಂತತಿಯ ಮುಸುಡನಮರಾದ್ರಿಯಲಿ ತೇವೆನು ದೇವ ಸಂತತಿಯ ಆ ದೇವ ಸಂತತಿಯ.
ಹಿಂಗೆ ಭೀಮನನ್ನು ಸಿಟ್ಟಿಗೆಬ್ಬಿಸಿ ಆ ಏನು ದುಷ್ಟ ಕೀಚಕನನ್ನು ಕೊಲ್ಲಲು ಒಂದು ಸಿಟ್ಟು ಬರಿಸುವಂಥ ರೀತಿ ಇದೆಯಲ್ಲ ದ್ರೌಪದಿಯ ಒಂದು ಮಾತಿನ ರೀತಿ. ಸಿಟ್ಟು ಬರೆಸ್ಬೇಕು ಹೆಂಡ್ತಿನೇ, ನಮ್ಮನ್ನು ಶಾಂತ ಮಾಡಬೇಕು ಹೆಂಡ್ತಿನ ಅನ್ನೋದಕ್ಕೆ ಈ ಪ್ರಸಂಗ ನೋಡಿ. ಸಾಮಾನ್ಯವಾಗಿ ಲೌಕಿಕ ಜೀವನದೊಳಗೆ ಯಾರಾದರೂ ನನ್ನ ಹೆಂಡತಿಗೆ ಏನಾದರೂ ಅಂದರು ಅಂತ ಆಕೆ ಮನೆಯಾಗೆ ಬಂದು ಅಳ್ಕೊಂತ ನಿಂತು ಹೇಳಿಲ್ಲ ಅಂತಂದು ನಾವು ಸುಮ್ಮನೆ ಇರ್ತೀವಿ ಅನ್ನೋ. ಸುಮ್ಮನೆ ಇರ್ಲಿಕ್ಕೆ ಸಾಧ್ಯ? ಅವು ಎಲ್ಲಿರ್ತಾನೋ ಏನೋ, ನಮ್ಮ ಕಡೆಯಿಂದ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಆಕೆ ಮುಂದೆ ಆ ಪೌರುಷವನ್ನಾದರೂ ತೋರಿಸಲೇಬೇಕು, ಸಿಟ್ಟನ್ನು ತಂದುಕೊಳ್ಳೇಬೇಕು, ಇಲ್ಲ ಅವ್ನ ಮನೆಗೆ ಹೋಗಿ ಆದರೆ ಅವ್ನು ಬಡ್ದು ಬರಲೇಬೇಕು, ಅಥವಾ ನಾಲ್ಕು ಬೇಗಳಾದರೂ ಬರಲೇ ಬೇದ ಬೈದ ಬರಲೇಬೇಕು ನಾವು, ಅಥವಾ ಆ ಜಗಳ ಬೇಡ ಇವ ಸಿಟ್ಟು ತಡೆಯಲ್ಲ ನನ್ನ ಗಂಡಗಂತ ಅವನು ಶಾಂತವಾದಂಥ ಒಂದು ಆ ಸಂಯಮದ ಒಂದು ರೀತಿಯನ್ನು ತಂದುಕೊಳ್ಳಿಕ್ಕೂ ಸಹಿತ ಹೆಂಡ್ತಿನೇ ಬೇಕು. ಏ ಬ್ಯಾಡ ಬಿಡ್ರಿ, ಹೋಗ್ಬೇಡ್ರಿ, ಅದೇ ದೊಡ್ಡ ಮಾತಾಯ್ತು ಬರ್ರಿ ಅಂತ ಶಾಂತ ಸ್ಥಿತಿ ತಂದು ತಲುಪುವಂಥವಳು ಹೆಂಡ್ತಿನೇ ಅಂತ ಲೌಕಿಕ ಜೀವನದೊಳಗೆ. ಆದರೆ ದ್ರೌಪದಿಗೆ ಆಗಿರ್ತಕ್ಕಂಥ ಆ ಮಾನಭಂಗ, ಆ ಮಾನಭಂಗ ದೊಡ್ಡದು ಎಲ್ಲಕ್ಕಿಂತ. ಇಲ್ಲಿ ಹೆಣ್ಣು ಮಕ್ಕಳಿಗೆ ಪರಪುರುಷನಿಂದ ಆಗ್ತಕ್ಕಂಥ ಮಾನಭಂಗ ನೋಡ್ರಿ, ಆ ಮಾನಭಂಗ ಆಗಬಾರ್ದು ಅನ್ನುವಂಥದ್ದು. ಆಕೆ ಹೇಳೇ ಬಿಡ್ತಾ ಇದ್ದಳ, ಯಾಕಂದ್ರೆ ಭೀಮನ ಮೇಲೆ ಆಸೆಯನ್ನು ಇಟ್ಕೊಂಡು ಮೈಯಿದ್ಲಾಕಿ, ಇವನ ಮೇಲೆ ನಂಬಿಕೆಯನ್ನು ಇಟ್ಕೊಂಡು ಮೈಯಿದ್ಲಾಕಿ. ಇವ ಕೈ ಕೊಟ್ಟನಂತಂದ್ರೆ ನಾನು ಘೋರತರ ವಿಷವನ್ನು ಕುಡಿಬೇಕು ಅಂತ ನಿರ್ಧಾರ ಮಾಡಿ ಬಂದಂಥವಳು ದ್ರೌಪದಿ ಇಲ್ಲಿ. ಹಂಗಾಗಿ ನನ್ನ ನಿರ್ಧಾರ ಸರಿ ಇದೆ ಅಂತ ಇಲ್ಲಿ ಭೀಮನನ್ನು ಎಬ್ಬಿಸಿ ಈ ರೀತಿ ಹೇಳಿಲ್ಲು. ಅದಕ್ಕೆ ರಮಣಕ್ಕೆ ಉಳಿದವರು ತನ್ನನ್ನು ರಮಿಸುವರು, ಮಾನಾರ್ಥವೇ ನಿನಿರ್ಗಮಿಸುವರು, ನೀನಲ್ಲದುಳಿದವರು ಶೀತಬಾಹಿರರು ಅನ್ನುವಂಥ ಮಾತುಗಳಿಂದ ಅವನ ಚಿತ್ತವನ್ನು ಅಲ್ಲಿ ಈ ಕಡೆ ಸಿಟ್ಟಿಗೆ ತರಿಸಲು ಅಲ್ಲಿಂದ ಪ್ರಯತ್ನ ಮಾಡಿದಂಥವಳು. ಕೀಚಕ ಹಗಲಿಯೇ ನನ್ನನ್ನು ಅರೆಯಟ್ಟಿ ಅವಮಾನಿಸಿದಂಥವನು. ಇಷ್ಟೆಲ್ಲ ಹೇಳ್ತಾ ಹೇಳ್ತಾ ಆ ನಾಲ್ಕು ಜನ ಪಾಂಡವರನ್ನು ಬಿಟ್ಟು ನಿನ್ನಲ್ಲಿ ಬಂದಿದ್ದೇನೆ ನಾನು, ಕರುಣಿಸು ಅಂತ ಕೈ ಮುಗಿದು ಕೇಳಿಕೊಳ್ತಾ ಇದ್ದಳ. ಇಲ್ಲ ನಾನು ಬರೀ ಜಗಳ ಮಾಡೋವೇನು, ರಮಿಸುವರು ಅವರೇ ಅಷ್ಟೇನು ನೋಡಿ ಹೆಂಗೈತೆ ನೋಡಿ. ಇಲ್ಲಿ ಕೆಲವೊಂದಿಷ್ಟು ಮಂದಿ ಹೆಂಗೆ ತಂದು ಹಾಕಂದ್ರೆ ಅಳ್ತಾನ, ಹೆಂಡತಿ ಅಂದ್ರೆ ನಗದಾನ, ತಂದು ಹಾಕಂದ್ರೆ ಅಳ್ತಾನ, ಹೆಂಡತಿನೇ ಬೇಕು ತಂದು ಹಾಕಂದ್ರೂ ಬೇಕು ಅನ್ನುವಂಥವ್ ನಿಜವಾದ ಗಂಡ ಭೀಮನಂತವ ಅಂತಾರೆ. ಕಷ್ಟಕ್ಕೂ ಸೈ ಸಂತೋಷಕ್ಕೂ ಸೈ ಅಂದ್ರೆ ಗಂಡವ ಅಂತಲ್ಲೇ. ಹಂಗೆ ಭೀಮನ ಒಂದು ನಿಯಮ, ಭೀಮನ ಗುಣ. ಅದಕ್ಕೆ ಅವ ಹೇಳ್ತಾ ಇದ್ದಾನೆ, ಅಳುವಿಕೆ ನಡೆಯುವವರಲ್ಲ ನಾ, ನಿನ್ನಯ ಹಳಿವು, ನಿನ್ನಯ ಈ ಸ್ಥಿತಿ ಹರಿವ, ನಿನ್ನ ಈ ಸ್ಥಿತಿಯನ್ನು ನಾವು ಅರಿತುಕೊಂಡಿದ್ದೇನೆ, ಆದರೂ ಕೂಡ ಹೇಳಿ ಚಿತ್ತವ ತಿಳಿಕೊಂಬುದು, ನನ್ನ ಮನಸ್ಸನ್ನು ನೀನು ತಿಳಿದುಕೊಳ್ಬೇಕೀಗ. ನಾವು ಕೂಡ ಧರ್ಮಜನ ಹೊರಗದೀವಿ ಅನ್ನುವಂಥ ಮಾತು. ನಾನು ಏನು ಇಲ್ಲೇ ಆ ವಿರಾಟನಗರದೊಳಗೆ ಬಂದೀವಿ, ಅಜ್ಞಾತವಾಸದೊಳಗದೀವಿ, ನಾನು ಇಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಸ್ವತಂತ್ರ ಇಲ್ಲ ಅನ್ನುವಂಥ ಒಂದು ವಿಚಾರ ಇಲ್ಲಿ ಹೇಳ್ತಾ ಇದ್ದಾನೆ. ಆಕೆಗೆ ಒಂದಿಷ್ಟು ಇರುಸುಮುರುಸು ಆಗಿ ಈ ಗಂಡರೈವರ ಮೇಲೆಯೇ ಸಿಟ್ಟು ಬರ್ತಾ ಇದೆ ಅವಳಿಗೆ. ಹಂಗಾಗಿ ಹೇಳ್ತಾ ಇದ್ದಾಳ, ಹೆಂಡತಿಯ ಹರಿಬದಲಿ ಒಬ್ಬನೇ ಗಂಡುಗೂಸೆ, ವೈರಿಯನ್ನು ಕಡಿಕಂಡವನು ಮಾಡುವನು, ಮೇಣ್ ತನ್ನೊಡಲ ನಿಕ್ಕುವನು. ಅಲ್ಲ ಲೋಕದಲ್ಲಿ ಹೆಂಗೈತಿ, ಏಕಪತ್ನಿ ವೃತಸ್ಥಾನ, ಹಿಂದೆ ರಾಮನನ್ನು ನೋಡಿದ್ವಿ, ಲಕ್ಷ್ಮಣ ನೋಡಿದ್ವಿ, ಹಿಂಗೆಲ್ಲ ನೋಡ್ತಾ ಇದ್ವಿ. ಒಬ್ಬಾಕಿ ಹೆಂತಿದ್ದು ಆಕೆಯ ಆಗು ಹೋಗುಗಳನ್ನು, ಆಕೆಯ ಕಷ್ಟ ಸುಖಗಳನ್ನು ಪೂರೈಸುವಂಥ ಗಂಡ ಪುರುಷ ಸಮುದಾಯದೊಳಗೆ, ಪುರುಷ ಪ್ರಧಾನ ಸಮಾಜದೊಳಗಿದು ದ್ರೌಪದಿಯ ಕಾಲದೊಳಗೆ. ಇವತ್ತು ಬೇರೆ ಬೇರೆ ಬಿಡ್ರಿ, ಇವತ್ತು ಸ್ತ್ರೀ ಪುರುಷರು
ಸಮಾನ ಮನಸ್ಕರಾಗಿ ಸಮಾನ ವೃತ್ತಿ ಬಾಂಧವರಾಗಿ ದುಡಿಯುವಂಥ ಈ ಕಾಲ ಇವತ್ತು. ಹಾಗಾಗಿ ಇವತ್ತು ಈ ಮಾತನ್ನು ಒಂದಿಷ್ಟು ಹಿಂದೆ ನಾವು ಬಿಟ್ಟರೂ ಕೂಡ ಬಿಡುವಂಗಿಲ್ಲ ಒಂದು ರೀತಿ ಇದು ಸಂಪೂರ್ಣವಾಗಿ ಇವತ್ತು ಆಗಿಲ್ಲದು. ಇನ್ನೂ ಪುರುಷನ ಆ ದಿನದಲ್ಲಿ ಇನ್ನೂ ಕೂಡ ಸ್ತ್ರೀಯರು ಇವತ್ತಿರುವುದನ್ನು ಕಾಣ್ತಾ ಇದ್ದ ದ್ರೌಪದಿ ಅಂತವರು ಕೂಡ. ಹಾಗಾಗಿ ಹೆಂಡತಿಯ ಹರಿಬದಲ್ಲಿ ಒಬ್ಬನೇ ಗಂಡುಗೂಸು ವೈರಿಯನ್ನು ಕಡಿಕಂಡವನು ಮಾಡುವನು. ಆ ವೈರಿಯನ್ನು ಕಡಿದು ತುಂಡು ಮಾಡೋದಕ್ಕೆ ಒಬ್ಬವಾದರೆ ಸಾಕು, ಒಬ್ಬನೇ ಗಂಡುಗೂಸೆ. ಇಲ್ಲಿ ಭೀಮ ಒಬ್ಬನೇ ಅಂತ ಬಂದಾಳಾಕಿ, ಅವ ನಾಲ್ಕು ಜನ ಯೂಸ್ಲೆಸ್ ಫೆಲೋ ಅಂದಬಿಟ್ಟಳಾಕಿ. ಈ ಒಬ್ಬ ಅಂತ ಬಂದು ಕೇಳಿದ್ರು ಇವನು ಕೂಡ ಹಿಂಗಂದ್ರೆ ಅದಕ್ಕೆ ಅವಳಿ ಸಿಟ್ಟು ಬಂತು. ಹೆಂಡತಿಯ ಹರಿ ಬದಲಿ, ಹೆಂಡತಿಯ ಬಗ್ಗೆ ಕರ್ತವ್ಯ. ಈಗ ಸಂವಿಧಾನ ಅಂತಿರ್ತಾ ಇದೆಯಲ್ಲ, ಆ ಸಂವಿಧಾನದೊಳಗೆ ಬರೀ ಹಕ್ಕು ಕಷ್ಟ ಇರ್ತಾನೆ, ಕರ್ತವ್ಯನ ಇರ್ತಲ್ಲ. ಹಂಗೆ ಮದುವೆ ಅಂತಕ್ಕಂಥದ್ದು ಕೂಡ ಒಂದು ಜೀವನದ ಸಂವಿಧಾನ ಇದ್ದಂಗೆ. ಅದು ಅಲ್ಲಿ ಮದುವೆ ಮಾಡುವಂಥ ಸಂದರ್ಭದೊಳಗೆ ಗಂಡ ಹೆಂಡತಿಗೆ ಬೋಧನೆ ಮಾಡ್ತಾ ಇದ್ರಲ್ಲ ಪುರೋಹಿತರು, ಏನು ಆಕೆ ಕಷ್ಟ ಸುಖಗಳಲ್ಲಿ ಗಂಡನ ಕಷ್ಟ ಸುಖಗಳಲ್ಲಿ ಸಮಭಾಗಿತ್ವ ಇರಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರಲ್ಲ. ದೈಹಿಕ ಸುಖ ದುಃಖಗಳಲ್ಲಿ ಕೂಡ ಸಹಭಾಗಿತ್ವ ಇರಬೇಕಲ್ಲ, ಅದನ್ನೇ ಅಲ್ಲಿ ಹೇಳಿ ಮದುವೆ ಮಾಡ್ತಾ ಇದ್ದಾರೆ. ಹಾಗೆ ಸಾಟ್ ಪಟ್ ಸುಮ್ಮನೆ ಮದುವೆ ಆಗೋದಲ್ಲ, ಗಂಡ ಹೆಂಡು ಕೂಡಿಸೋದಲ್ಲ ಬರೀ ಅದು. ನಾ ತಿಳ್ಕೊಂಡಿದ್ದೀವಿ ಇವತ್ತನ್ನು, ಹಂಗಾದ್ರೆ ಅದು ಸ್ವೇಚ್ಛಾಚಾರ ಆಗ್ತಾ ಇದೆ. ಇಲ್ಲಿ ಸ್ವೇಚ್ಛಾಚಾರದ ಒಂದು ಪ್ರಶ್ನೆ ಬೇಡ ಇಲ್ಲಿ, ಅದನ್ನು ಕೂಡ ನಾವು ಹಾಕಿಕೊಂಡಾಗ ಒಮ್ಮೆ ಆಲೋಚನೆ ಮಾಡ್ಬೇಕಾಗತ್ತೆ ಅಷ್ಟೇ ಇಲ್ಲಿ. ಹಂಗೆ ಗಂಡು ಹೆಂಡು ಕುಡಿಸೋದು ಅಂತಂದ್ರೆ ಅದು ಸ್ವೇಚ್ಛಾಚಾರಕ್ಕೆ ಎಡೆ ಕೊಡ್ತಾ ಇದೆ. ಅದಕ್ಕೊಂದಿಷ್ಟು ನಿಯಮಗಳನ್ನು ಸಮಾಜ ಒಪ್ಪಿಕೊಂಡಂಥ ನಿಯಮಗಳನ್ನು ಜೋಡಿಸಿ ಮದುವೆ ಆಗುವಂಥದ್ದು ಅದೊಂದಿಷ್ಟು ಸಮಾಜ ಬಾಹಿರ ಎನಿಸ್ಕೊಳ್ಳದೆ ಸಮಾಜ ಒಪ್ಪಿತವಾಗಿರ್ತಕ್ಕಂಥ ಗಂಡು ಹೆಣ್ಣು ಇವು ಮದುವೆ ಆದಂಥವರು ಅಂತ. ಒಬ್ಬವಾದ್ರೆ ಸಾಕಿಲ್ಲೇ, ಯಾಕಂದರೆ ಹೆಚ್ಚಾನು ಹೆಚ್ಚು ದ್ರೌಪದಿ ಪಾಂಡವರಂಗ ಇರುವುದಿಲ್ಲಲ್ಲ. ಏಕಪತ್ನಿ ವೃತಸ್ಥ, ಏಕಪತಿ ವೃತಸ್ಥಳು, ಹೀಗೆಲ್ಲ ಇರ್ತಾ ಇದೆ. ಹೆಂಡತಿಯ ಹರಿ ಬದಲಿ ಗಂಡುಗೂಸೆ ವೈರಿಯನ್ನು ಕಡಿಕಂಡವನು ಮಾಡುವನು ಮೇನ್ ತನ್ನೊಡಲನಿಕ್ಕುವನು. ತನ್ನ ದೇಹವನ್ನೇ ಮುಡುಪಾಗಿಡುವಂಥ ಗಂಡಂದಿರು ಅಂತ ಇಲ್ಲಿ ಒಬ್ಬ ಹೆಂಡತಿಗೆ ಕಡಿಕಂಡವನು ಮಾಡುವನು, ಕಡಿದು ತುಂಡು ಮಾಡುವಂಥ ಹೆಂಡತಿಯ ಕರ್ತವ್ಯಕ್ಕೆ, ಹೆಂಡತಿಯ ಒಂದು ಹಕ್ಕು ಕರ್ತವ್ಯ ಇವುಗಳನ್ನು ಪೂರೈಸಲಿಕ್ಕೆ ಗಂಡನಾದವನು ಮಾಡುವಂಥ ತನ್ನ ಕೆಲಸ ಇದು. ಹಾಗೆ ಕಷ್ಟದಲ್ಲಿದ್ದಾಗ ತನ್ನೊಡಲನ್ನೇ ತನ್ನ ಇಕ್ಕುವಂಥದ್ದು, ಮುಡಿಪಾಗಿಡುವಂಥದ್ದು, ಯಾಕಂದರೆ ಅರ್ಧಾಂಗಿ ಅರ್ಧಾಂಗ ಇದು ಇರಲೇಬೇಕಾದದ್ದು, ಅದು ಐತಿ ಅನ್ನುವಂಥದ್ದು. ಆದರೆ ಲೋಕದಲ್ಲಿ ಹಿಂಗೈತಿ, ನನಗೆ ನೋಡಿ ಹೆಂಗೈತಿ ಈ ಲೋಕದೊಳಗೆ, ಗಂಡರೈವರು ಒಬ್ಬವಲ್ಲ, ಭೀಮ್ ಒಬ್ಬವಲ್ಲ, ಅರ್ಜುನ್ ಒಬ್ಬವಲ್ಲ, ಧರ್ಮರಾಯ ಒಬ್ಬ, ಐದು ಮಂದಿ ಇವರೆಲ್ಲ. ಒಬ್ಬವ್ ಸಾಕಂತಾರ, ನನಗೆ ಐದು ಮಂದಿ ಅದರ ಗಂಡರು. ಈಗಿನವ್ರಾಗಿದ್ರೆ ಏನಂತಾರ, ನನ್ನ ಗಂಡು ಒಬ್ಬವಲ್ಲ, ಐದು ಮಂದಿ ಅದರ ಬಗನ ಐದು ಮಂದಿ ಇದ್ದರು ದ್ರೌಪದಿ ಇದ ಕಾಲದಕ್ಕೆ ಅಂದರು ಆಕೆ ಇನ್ನೂ ಚಲೋ ಹೇಳಲಿಲ್ಲ ಇವತ್ತಿನ ಸ್ತ್ರೀ ಆಗಿದ್ರೆ. ಯಾಕಂದ್ರೆ ದ್ರೌಪದಿ ವಂಶಜರು ಇವತ್ತ ಹೆಚ್ಚಾಗ್ಯಾರಲ್ಲ ಬಗನ ಈ ಒಂದು ಸಮಯದೊಳಗೆ ದ್ರೌಪದಿಯ ವೇಷದೊಳಗೆ ಈಗದಾರಂತ ಸಾಕಷ್ಟು ಮಂದಿ ಅದಾರ ನೋಡ್ತಾ ಇದ್ದೀವಿ. ಇವತ್ತು ಗಂಡಂದರಿಗೆ ಯಾವ ಒಂದು ಕಾಸಿನ ಕಿಮ್ಮತ್ತು ಕೊಡದಂತ ಹೆಂಡಂದ್ರೆ ನೋಡ್ತಾ ಇದ್ದೀವಿ. ಯಾಕಂದ್ರೆ ಗಂಡ ಹಂಗೆ ನಡ್ಕೊಂತಾನಂತ ಅವ್ರು ಕಾಸಿನ ಕಿಮ್ಮತ್ತು ಕೊಡೋದಿಲ್ಲ ಅಂತಲ್ಲಿ. ಹಂಗಾಗಿ ನಮ್ಮ ಕಡೆ ಅಂತಾರ ಏನಂತ, ಅವ್ಯಾ ಗಂಡವ ಅವ ಕಷ್ಟಕ್ಕೆ ಕರಿಬೇಡ, ಊಟಕ್ಕೆ ಮರಿಬೇಡ ಅಂತಾನ. ಇಂಥ ಬಾಡ್ಯಗಳು ತೊಗೊಂಡು ಏನು ಮಾಡಬೇಕು ಅಂತ ನಮ್ಮಲ್ಲಿ ಒಬ್ಬ ಹೆಣ್ಮಗಳು, ಅದು ಲಜ್ಜ ಐತೆ, ಅದು ಚಿಮಾರ ಐತೆ, ಅದು ಹಿಂಗೆಲ್ಲ ಬಿಗಳ ಬೈತಾರೆ ಗಂಡಂದಿರಿಗೆ. ಯಾಕಂದ್ರೆ ತಂದು ಹಾಕಂದ್ರೆ ಅಳುವಂಥವ್ರಿಗೆ, ಚಟಾದಿಗಳಿಗೆ ಆದೀನರಾದಂಥವ್ರಿಗೆ, ಮನೆ ಮರೆತಂಥವ್ರಿಗೆ, ಹೆಂಡತಿಯನ್ನು ಮರೆತಂಥವ್ರಿಗೆ ಆ ಮಹಿಳೆ ಆಧುನಿಕ ಮಹಿಳೆ ಅನ್ನುವಂಥದ್ದು ಸಹಜ ಐತೆ ಅಂತಲ್ಲಿ. ಹಂಗೆ ನನಗೆ ನೋಡು, ಒಬ್ಬ ಗಂಡ ಒಬ್ಬ ಕೆಂಡತಿ ಇದ್ದಂಥವ್ರ ರೀತಿ ಬೇರೆ, ಆಕಿನ ಸಾಕ್ತನ ಸಲುತಾ ಇದ್ದಾನ, ನನಗೆ ಗಂಡರೈವರು
ಮೂರು ಲೋಕದ ಗಂಡರ ಗಂಡರ್ ಇವ್ರು ಎಂತಾರ, ಮೂರು ಲೋಕದ ಗಂಡರ್ ಐವರು, ಮೂರು ಲೋಕದ ಗಂಡರು ಇವರು. ಅರ್ಜುನಿಗೆ ಮೂರು ಲೋಕದ ಗಂಡ ಅಂತ ಬಿರುದು ತೋಂಡಿ ಏನು ಮಾಡೋದು, ದ್ರೌಪದಿ ಕಷ್ಟ ಬಂದ ಇಲ್ಲ ಅಂತಂದ್ರೆ ಬೇಕಾಯಿಂತ ಗಂಡಂದಿರು ಅಂತ ಆಕಿ ಅಂತ ಅನ್ಕೋತಾ ಇದ್ದಾಳಲ್ಲಿ. ಒಬ್ಬಳ ನಾಳಲಾರಿರಿ ಐವರು, ನಾನರು ಯಾಕೆ ಬೇಕಾಗಿತ್ತು ನಿಮ್ಗೆ ಐದು ಮಂದಿಗೆ, ಒಬ್ಬೊಬ್ಬಕ್ಕೆ ಹೆಂಡತಿ ಆಳೋಂಥವ್ರು ಸುಲೋದರ, ಒಬ್ಬ ಗಂಡಿದ್ದವನು ಸುಲೋದನ ಒಬ್ಬಕ್ಕೆ ಹೆಂಡತಿಗೆ, ನೀವು ಐದು ಮಂದಿ ಇದ್ರೂ ಉಪಯೋಗ ಇಲ್ಲ, ಉಪಯೋಗ ಇಲ್ಲಾಗತ್ತ. ನಾನು ನಾಲ್ಕು ಮಂದಿ ಯೂಸ್ಲೆಸ್ ಮಾಡಿದ್ನಿ ನಾನು ಇಲ್ಲೇ ಈ ಪದ್ಯದೊಳಗೆ. ಇಲ್ಲಿ ಭೀಮನ್ನು ಸೇರಿಸುವಂತಳಕಿ ದ್ರೌಪದಿ, ಐದು ಮಂದಿ ಯೂಸ್ಲೆಸ್ಸಪ್ಪ ನೀವು ಅಂತ. ಗಂಡರೈವರು ಮೂರು, ಮತ್ತು ಅವತ್ತ ಹದಿನೈದು ಶತಮಾನದೊಳಗೆ ಮತ್ತು ಏನು ಕುಮಾರವ್ಯಾಸ ವೇಳೆಯೊಳಗೆ ಇಂಗ್ಲೀಷ್ ಭಾಷೆ ಇತ್ತು ಅಂದ್ರೆ ಅವ ಹಿಂಗೆ ಹೇಳ್ತಿದ್ನು ಏನು, ಗಂಡರೈವರು ಮೂರು ಲೋಕದ ಗಂಡರೊಬ್ಬಳನ್ನ ಆಳಲಾರಿರಿ, ಒಬ್ಬಳನ್ನು ಆಳಕೊಲ್ರಿ ನೀವು. ಒಬ್ಬಳನ್ನು ಹೆಂಗೆ ಇಟ್ಕೋಬೇಕು ಅನ್ನೋದು ಗೊತ್ತಿಲ್ಲ ನಿಮ್ಗೆ, ಆಕೆ ಕರ್ತವ್ಯ ಹಕ್ಕುಗಳನ್ನು ಒಂದು ಕಾಯುವಂಥದ್ದು ನಿಮ್ಗೆ ಗೊತ್ತಿಲ್ಲ. ಕರ್ತವ್ಯ ಪ್ರಜ್ಞೆ ನಮ್ಗೆ ಹೆಂಡತಿ ಆದಂಥವಳ ಬಗ್ಗೆ ಗಂಡರೋ ನೋಡ್ರಿ ಸಿಟ್ಟಿಲಿ ಹೇಳ್ತಾಳಕ್ಕೆ, ಗಂಡರೋ ನೀವು ಬಂಡರೋ ಹೇಳಿ ಅಂದಳು ಇಂದು ಮುಖಿ. ನೀವು ಗಂಡ್ರ ನೀವು ಬಂಡ್ರ ನೀವು ಬಾಡ್ಯಾಗುಳ ಅಂತಂದಂಗಿದ್ ಏನು ಉಳಿತಲ್ಲೆ ಅಂದಬಿಟ್ಟಾಳಕ್ಕೆ ಬಾಡ್ಯಾಗುಳ ಅಂದಂಗೆ. ಅದು ಬಂಡ್ರ ಅಂದ್ರೆ ಏನದು, ಬಂಡ ನನ್ನ ಗಂಡ ಕೆಲವೊಂದು ನಾಟಕ ಉಟ್ಕೊಂಡವು ಬಲೇ ಗಂಡ ನೋಡ್ರಿ ನಾಟಕ ಉಟ್ಕೊಂಡವು ಬಂಡನನ್ನ ಗಂಡ ಅಂತ. ಬಂಡರೋ ಗಂಡರೋ ಕೆಲವು ಮಂದಿ ಬರೇ ಬಂಡ್ರು, ಬಾಯಿ ಬಾಯಿ ಮಾತಿನ ಬಂಡ್ರು, ಬರೇ ಬಾಯಿ ಚಪ್ಪಲದಿಂದ ಬಂಡತನ ಅದಕ್ಕೆ ಹೇಳ್ತಾ ಇದ್ರು ನಮ್ಮ ಕಡೆ. ಅದಕ್ಕಿಂತವು ನಮ್ಮ ಗದಗ ಭಾಗದಲ್ಲಿ ಸಾಕಷ್ಟು ಸಿಗ್ತಾವ. ಒಂದು ಬಂಡ ಬಾಯಿ ಇದ್ರ ಒಂದು ಹಿಂಡು ಎಮ್ಮೆ ಇದ್ದಂಗೆ ಅಂತ ನೋಡ್ರಿ. ಹಿಂಡು ಎಮ್ಮೆ ಮಾತು ಮಾತಿದ್ರೆ ಸಾಕಂತ, ಒಂದು ಹಿಂಡು ಎಮ್ಮೆ ಇದ್ದಂಗಂತ ಮಾತಿನಿಂದನೇ ಎಲ್ಲರು ಏನು ಮಳ್ಳು ಮಾಡಿಬಿಡ್ತಾ ಇದ್ದಾರಂತ ಜನ. ಹೆಂಡು ಎಮ್ಮಿದ್ದಂಗಂತ ಅದಕ್ಕೆ ಬಂಡ್ರ ಅಂತಾರೆ ಅವ್ರಿಗೆ. ಮಾತಿನ ಬಂಡತನ ಜಗಬಂಡತನ ಅಂತಾರೆ ಅದಕ್ಕೆ. ಏ ಭಾರಿ ಬಂಡದಿ ಬಿಡಪ್ಪ ನೀನು, ಗಣವಾಗ್ಯದು. ಹೆಣ್ಮಕ್ಕಳಿಗೆ ಸ್ತ್ರೀಲಿಂಗ ವಾಚಿಕ ಪದವನ್ನು ಬಳಸ್ತಾ ಇದ್ದಾರೆ ಬಂಡ, ಗೊತ್ತೈತೆ ನಿಮಗೆ. ಅದನ್ನು ಹೇಳೋದು ಅವಶ್ಯ ನಮ್ಮ ನಾಡಿನ ಜನರಿಗೆ, ಇಲ್ಲಿ ಬೇಕಂದ್ರೆ ಅದನ್ನು ಕೇಳಲಿಕ್ಕೆ ಬೇರೆ ವೇಳೆಯೊಳಗೆ ನಾ ಹೇಳ್ತಾ ಇದ್ದೀನಿ ನೀವು ಬಂದ್ರ ಅಂತ. ಇಲ್ಲಿ ಹೇಳೋದಲ್ಲ ಅದಂತ. ಬಂಡರೋ ನೀವು ಗಂಡರೋ ಹೇಳಂದಳು ಇಂದು ಮುಖಿ. ಚಂದ್ರಮುಖಿ ಆಗಿರ್ತಕ್ಕಂಥ ದ್ರೌಪದಿ ಪ್ರಶ್ನೆ ಮಾಡ್ತಾ ಇದ್ದಾಳ ಅವ್ರಿಗೆ, ಐದು ಮಂದಿ ಎಂಥ ಗಂಡರು ನೀವು, ಇದಕ್ಕೆ ಮಾಡ್ಕೊಂಡೆ ನಾನು ನಿಮ್ಮನ್ನು. ನನ್ನ ಕಷ್ಟಕಾಲದಲ್ಲಿ ನೀವು ಇಲ್ಲ ಅಂತಂದ್ರೆ ನಿಮ್ಮ ಒಂದು ಗಂಡಸುತನ, ನಿಮ್ಮ ಒಂದು ಶೌರ್ಯ, ನಿಮ್ಮ ಸಾಹಸ ತೊಗೊಂಡು ಏನು ಮಾಡಲಾನು. ಮೂರು ಲೋಕದ ಗಂಡ್ರೆ ನೀವು ಏನು ಮಾಡ್ಕೊಂಡು, ನನಗೆ ಒಬ್ಬರನ್ನ ಆಳ್ವಲ್ರಿ, ಮೂರು ಲೋಕದ ಗಂಡ ಆಗಿ ಏನು ಮಾಡ್ತಿರೋ ಹುಚ್ಚಪ್ಪಗಳಿರ ಅಂತ ಪ್ರಶ್ನೆ ಮಾಡ್ತಾ ಇದ್ದಾಳ ದ್ರೌಪದಿ. ಅದಕ್ಕೆ ಹೇಳ್ತಾ ಇದ್ದಾನೆ ಭೀಮ, ಬೇಳ್ಕೊಳ್ಳಿ ಸಿಟ್ಟು ಬಂತವ ನೀವು ಒಂದಿಷ್ಟು, ಹೌದಲ್ಲಿ ಬೇಯ್ದ್ರೊಳಗು ಒಂದಿಷ್ಟು ಅರ್ಥ ಐತಿ ಅಂತಂದ. ಅದಕ್ಕೆ ತಿಳ್ಕೊಂಡು ಹೇಳ್ತಾ ಇದ್ದಾನ, ಹೆಣ್ಣು ಹರಿವ ಕೋಸುಗವೇ ತಮ್ಮಣ್ಣನ ಆಜ್ಞೆಯ ಮೀರಿ ಕುಂತಿಯ ಚಿನ್ನ ಬದುಕಿದನೆಂದು ನುಡಿವರು ಕುಜನರಾದವರು. ಅಣ್ಣನವರಿಗೆ ದೂರುವುದು ನಾವುನ್ನದುರಿಯುವು ರಾಯನಾಜ್ಞೆಯ ಕಣ್ಣಿಯಲ್ಲಿ ಬಿಗಿ ಒಡೆದು ಕೆಡೆದೆವು ಕಾಂತಿ ಕೇಳೆಂದ. ಒಂದು ಹಗ್ಗ ಮಾಡ್ಯನ ನಮ್ಮಣ್ಣ, ಒಂದು ಹಗ್ಗದಾಗ ಅಲ್ಲಲ್ಲಿಗೆ ಅಲ್ಲಲ್ಲಿಗೆ ಒಂದೊಂದು ಬುಳ್ಳುಗಣ್ಣೆ ಹೆಚ್ಚನ ಬುಳ್ಳುಗಣ್ಣೆ. ಇಲ್ಲಿ ಬರೇ ಕುಮಾರವ್ಯಾಸ ಬರೇ ಕಣ್ಣಿ ಅಂದಾನ, ನಾವು ಬುಳ್ಳುಗಣ್ಣೆ ಅಂತೀವಿ ಅದಕ್ಕೆ ದನ ಕಟ್ಟೋದಕ್ಕೆ. ಒಂದು ಹಗ್ಗಕ್ಕೊಂದು ಬುಳ್ಳುಗಣ್ಣೆ ಇರ್ತದೆ. ಗ್ವಾಲ್ದಾಗ ಒಂದು ಹಗ್ಗ ಕಟ್ಟಿರ್ತೀವಿ ನಾವು, ಒಂದು ಎಳೆ ಹಗ್ಗ ಇರ್ತ ಅಲ್ಲಿ ಹೋಗಿ ನಿಂತ್ಕೊಳ್ಳಿ ಎಳೆ ಹಗ್ಗ ಬೀಸ್ತೀವಿ ಅಲ್ಲೇ ಆ ಬುಳ್ಳುಗಣ್ಣೆ ಇದು ಮಾಡ್ತೀವಿ. ಕಟ್ಟಕ್ಕೆ ಕಣ್ಣಿಲ್ಲ ಬಿಕ್ಕ ಬಿಚ್ಚಕ್ಕೆ ಹಗ್ಗಿಲ್ಲ ಅಂತೀವಿ ನಾವು. ಕಣ್ಣಿ ಅಂದ್ರೆ ಇಲ್ಲೇ ದನ ಕಟ್ಟುವಂಥ ಕಣ್ಣಿ, ಹಗ್ಗದ ಒಂದು ಆ ಕಣ್ಣಿ ಅದು.
ಅದು ಹಿಡ್ಕೊಂಬಿಡ್ತು, ಒಂದು ಕಡೆ ಗಂಟು ಇರ್ತ, ಒಂದು ಕಡೆ ಅದರ ಬಾಯಿ ಇರ್ತೆ, ಅದ್ರ ಹಾಕಿ ಸೇರಿಸಿಬಿಟ್ರೆ ಆ ದನ ಇಲ್ಲಿ ಇಳಿಯಾಡೋದಿಲ್ಲ. ಈ ಐದು ಜನರನ್ನ ಆ ಹಗ್ಗವೆಂಬ ಕಣ್ಣಿಯಲ್ಲಿ ಬಿಗಿದಂತೆ ಧರ್ಮರಾಯ ಆ ಆಜ್ಞೆ ಎಂಬ ಕಣ್ಣಿ, ರಾಯನ ಆಜ್ಞೆ ಎಂಬ ಕಣ್ಣಿಯಿಂದ ಬಿಗಿಯಾಗಿ ಕಟ್ಟಿಬಿಟ್ಟನಂತವ. ಕಾಂತೆ, ಹೆಂಡತಿಯೇ, ಪ್ರಿಯೇ, ಕೇಳು. ಮತ್ತು ಮೇಲಾಗೇನು, ಹೆಣ್ಣು ಹರಿಭಕ್ತೋ ಸುಗವೇ, ತಮ್ಮಣ್ಣನ ಆಜ್ಞೆಯ ಮೀರಿ ಕುಂತಿಯ ಚಿನ್ನ ಬದುಕಿದ ಅಂತ ನುಡಿವರು ಯಾರು? ಕುಜನರಾದವರು. ಕುಜನರಾದವರು ನುಡಿವರು ಏನಂತ, ಕುಂತಿಯ ಚಿನ್ನ ಬದುಕಿದ ಎದಕ? ಹೆಣ್ಣು ಹರಿಭಕ್ತೋ ಸುಗವೇ, ತಮ್ಮ ಅಣ್ಣನ ಆಜ್ಞೆ ಸಹಿತ ಮೀರಿದವ ಭೀಮ. ದ್ರೌಪದಿಯ ಒಲುಮೆಯನ್ನು ಪಡೆಯುವುದಕ್ಕಾಗಿ ತಮ್ಮ ಅಣ್ಣನ ಆಜ್ಞೆನ ಮೀರಿಬಿಟ್ಟನವ. ಹೆಣ್ಣಿನ ಅಭಿಮಾನಕ್ಕಾಗಿ ನೋಡಿ, ಹೆಣ್ಣಿನ ಅಭಿಮಾನ ದೊಡ್ಡದು ಬಿಡಪ್ಪ. ಇದು ಹೆಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಅಂತ ಭೀಮನು ಕೂಡ ಹಂಗಕ್ಕನ ಅನ್ನುವಂಥ ರೀತಿಯೊಳಗೆ ಅಂತಾರ, ಲೋಕ ಹಿಂಗೆ ಅನ್ನತ್ತ ಅಂತ ಹೇಳ್ತಾನ. ಜನ ಹಿಂಗೆ ಬೈತಾ ಇದ್ದಾರ ಅಂತನ ನೋಡ್ರಿ. ಹೆಣ್ಣು ಹರಿಭಕ್ತೋಸುಗವೇ, ಹೆಣ್ಣಿನ ಅಭಿಮಾನಕ್ಕಾಗಿ ಅವ ನಮ್ಮ ತಮ್ಮ ಅಣ್ಣನ ಆಜ್ಞೆಯನ್ನೇ ಮೀರಿ ನಡೆದ ನೋಡವ ಕುಂತಿ ಮಗ ಮಧ್ಯಮ ಪಾಂಡವ ಭೀಮ. ಕುಂತಿ ಮಗ ಐವರೊಳಗ ದ್ರೌಪದಿಯನ್ನ ಆಕೆ ಅಭಿಮಾನಕ್ಕಾಗಿ ಆತ ತಮ್ಮ ಅಣ್ಣನ ಆಜ್ಞೆನ ಮೀರಿ ಹೋದವ. ಹೋಗಲ್ಲಿ ಹೋಗಲ್ಲಿ ಅಂದ ಧರ್ಮರೇ ಹೋದ ಅಂತಾರ. ನುಡಿವರು ಯಾರು? ಕುಜನರಾದವರು. ಕೆಟ್ಟ ಜನರು ಆಡ್ಕೊಂತಾರ ಮುಂದ, ಅವ್ರ ಅಣ್ಣನ ಆಜ್ಞೆನೇ ಮೀರಿ ಹೋಗ್ಯಾನ ಮಗ ಹೆಣ್ಣಿನ ಅಭಿಮಾನಕ್ಕೆ ಅಂತ. ಅದಕ್ಕೆ ತಡ್ಕೊಂಡಿನಿ ಅಂತನವ ಇಲ್ಲೇ. ಅದಕ್ಕೆ ಹೇಳ್ತಾ ಇದ್ದಾನ, ಅಣ್ಣನವರಿಗೆ ದೂರು ಅದು. ನೀ ಅಣ್ಣನಂತೇಲಿ ಹೋಗಿ ಹೇಳು, ಅಣ್ಣನಂತೇಲಿ ಹೋಗು, ದ್ರೌಪದಿ ಅಲ್ಲಿ ಹೋಗಿ ಹೇಳು ಅಂದ. ನಾವುಣ್ಣ ದುರಿಯುವು, ನಾವುಣ್ಣುವಂತ ಬೆಂಕಿ ಇದು ಅಲ್ಲ. ನಾವುಣ್ಣ ದುರಿಯುವು, ನಾನು ಉಣ್ಣುವಂಥ ಉರಿ ಅಲ್ಲ ಇದು. ಉರಿ ಬೆಂಕಿ ಆರಿಸುವಂಥದ್ದು ನನ್ನ ಕಡೆಯಿಂದ ಆಗುವುದಿಲ್ಲ. ಇದು ದೂರುವುದು ಎಲ್ಲೇ? ಅಣ್ಣನವರಿಗೆ ದೂರು. ಇದನ್ನು ಅಣ್ಣನವರಿಗೆ ಕಂಪ್ಲೇಂಟ್ ಕೊಡು, ಧರ್ಮರಾಯನಹಳ್ಳಿ ಕಂಪ್ಲೇಂಟ್ ಇಡನಿ. ಇದನ್ನು ಹಿಂಗೆ ಮಾಡ್ಯಾನ ಕೀಚಕ್ಕ ಅಂತ ಅವ ನಾನು ಹೇಳಿದ್ನಂದ್ರೆ ಅವನ ಮೇಲೆ ಅಟ್ಯಾಕ್ ಮಾಡ್ತೀನಿ ನಾನು. ಏ ಹೋಗ್ಲಿ ಭೀಮ, ಕೀಚಕ್ಕನ ಕುತ್ತಿಗೀಸಕ ಅವನ್ನ ಅಂದ್ರೆ ನಾವು ಹೋಗಬಲ್ಲೆ ಅಂತ ಹೇಳ್ತಾ ಇದ್ದ. ನಾವು ರಾಯನಾಜ್ಞೆಯ ಕನ್ನಿಯಲ್ಲಿ ನೋಡ್ರಿ, ನಾವು ಆ ರಾಯ, ಆ ಧರ್ಮರಾಯ, ಆ ಯಮಸುತ, ಆ ಅಣ್ಣ, ಆ ಸಹೋದರ, ಅವನ ಆಜ್ಞೆ ಎಂಬ ಕಣ್ಣಿಯ ಹಗ್ಗದಲ್ಲಿ ಕಟ್ಟಿಬಿಟ್ಟ ನಾವು. ನನ್ನ ಆಜ್ಞೆ ಮೀರುವಂಗಿಲ್ಲ ಮಕ್ಕಳ ನೀವು ಈ ಅಜ್ಞಾತವಾಸ ಮುಗಿಯುವರೆಗೂ. ಬೇಕಾದ ಕಷ್ಟದ ಪ್ರಸಂಗ ಬರಲಿ, ದ್ರೌಪದಿ ಸಹಾಯ ಹಿಡಿಯೋಲ್ರಕ್ಕ ಹೋಗುವಂಗಿಲ್ಲ ನೀವು, ನಾನು ಕೇಳಿ ಹೋಗ್ರಿ, ಹೋದ್ರು ಸಹಿತ ಅಂತ ಅಲ್ಲಿ ಆಜ್ಞೆ ಇರುತ್ತ. ಅದಕ್ಕೆ ರಾಯನ ಆಜ್ಞೆಯ ಕಣ್ಣಿಯಲ್ಲಿ ಬಿಗಿ ಒಡೆದು ಕೆಡೆದೆವು. ಕಾಂತೆ ಕೇಳಿ ಅಂದ, ಸ್ವಲ್ಪ ಕೇಳು ನೀ ನನ್ನ ವಿಚಾರ. ಸುಮ್ಮನೆ ಹಂಗ ಮೂರು ಲೋಕದ ಗಂಡರೈವರು, ಗಂಡರೊಬ್ಬಳ ನಾಳಲಾರಿರಿ ಅಂತ ಬೈತಾ ಇದ್ದೀಯ, ಒಪ್ಪಿದೆ. ಆದ್ರೆ ಅಣ್ಣನೆಂಬ ಆಜ್ಞೆ ಐತಲ್ಲ, ಒಡ ಹುಟ್ಟಿದವ ನಿಂದೇಡ ಬಂದಾಕಿ ಅಂತ ಒಂದು ರೀತಿ ಅವನು ಕೇಳ್ಬೇಕು. ನಾವು ಕೇಳ್ಬೇಕು ಅವನು ಕೇಳಿ, ಅವನಲ್ಲಿ ಇಡು ನೀನು ಕಂಪ್ಲೇಂಟ್ ಇಡು ಒಂದು. ಈಗ ಹೇಳ್ತೀವಲ್ಲ, ಮೊದಲು ಕಂಪ್ಲೇಂಟ್ ಕೊಟ್ಟಿರ್ತೀವಿ ಅವನ ಕಡೆ, ಮುಂದೆ ಹೋಗ್ರಿ ಮತ್ತಂತಾರೆ. ಜಿಲ್ಲಾ ಪೊಲೀಸರಿಗೆ ಕೊಡ್ರಿ ಅಂತ, ತಾಲೂಕು ಮಟ್ಟದಾಗ ಕೊಟ್ರಿ, ಅವ್ರು ಮತ್ತೆ ರಾಜ್ಯ ಪೊಲೀಸ್ ಆಫೀಸರ್ಗೆ ಕೊಟ್ಬಿಡ್ರಿ ಅಂತ. ಹಿಂಗೆ ಇವಂದು ಹಂಗಾಗಿಲ್ಲ. ಧರ್ಮರಾಯನಲ್ಲಿ ಹೋಗಿ ನೀನು ಅಲವತ್ತುಕೋ, ಅವನ ಆಜ್ಞೆ ಎಂಬ ಕಣ್ಣಿಯಲ್ಲಿ ನಾವು ಇದ್ದೇವೆ. ಅವನ ಆಜ್ಞೆಯನ್ನ ದಾಟುವರಲ್ಲ. ಅವ ಹೇಳ್ದ ನಾನು ಆ ಕೀಚಕನನ್ನು ಸಂವರಿಸಲು ಸಾಧ್ಯ ಇಲ್ಲ ನಾನು. ಅದಕ್ಕೆ ಬಿಗಿ ಒಡೆದು ಕೆಡೆದೆವು. ಕಾಂತೆ ಕೇಳಿ ಅಂದ, ಬರಲಿಕ್ಕೆ ಆಗುವುದಿಲ್ಲ, ನನಗೆ ಆಜ್ಞೆಯನ್ನು ಮೀರಲಿಕ್ಕೆ ಆಗುವುದಿಲ್ಲ, ನಿನಗೆ ಸಹಾಯ ಮಾಡಲಿಕ್ಕೆ ಆಗುವುದಿಲ್ಲ ನನಗೂ ಕೂಡ ಅಂತ ತನ್ನ ಜವಾಬ್ದಾರಿಯನ್ನು ಆತ ಅದುಮಿಟ್ಟುಕೊಂಡು, ನೋವಿದ್ರೂ ಕೂಡ ದ್ರೌಪದಿಯ ಬಗ್ಗೆ ಕರುಣೆ ಇದ್ದರೂ ಕೂಡ ಧರ್ಮರಾಯನ ಕಡೆ ಮುಖ ತೋರಿಸ್ತಾ ಇದ್ದಾನೆ, ಧರ್ಮರಾಯನ ಕಡೆ ಕೈ ಮಾಡ್ತಾ ಇದ್ದಾನೆ. ಅವಾಗ ದ್ರೌಪದಿಗೆ ಅಳು
ಅದು ಧುಮ್ಮಿಕ್ಕಿ ಬರ್ತಾ ಇದೆ ಒಳಗೆ, ನೋವು ಇಮ್ಮಡಿಯಾಗಿ ನೂರ್ಮಡಿಯಾಗಿ ಬರ್ತಾ ಇದೆ. ಹೇಳ್ತಾ ಇದ್ದಳ ಗಂಡನ್ನ ಭೀಮ, ಗಂಡಿನೋಳು ಭೀಮಸೇನ ಅನ್ನುವಂಥ ರೀತಿಯೊಳಗೆ ನಾವು ನಂಬಿಕೊಂಡ್ಬಂದೆ, ಅವನ ಹಿಂಗಾದನಂದ ಮೇಲೆ ಏನು ಮಾಡಬೇಕು? ಈ ಪಾಂಡವರು, ಈ ಭೀಮ, ಲೋಕದಲ್ಲಿ ಇಂಥ ಗಂಡ್ರು ಇರಬಾರ್ದಪ್ಪ ಅನ್ನುವಂಥ ರೀತಿಯೊಳಗೆ, ನಾರಿಯಾಗಿ ನನ್ನಂಥ ಕಷ್ಟವನ್ನು ಉಂಡು ಈ ಲೋಕದಲ್ಲಿ ಜನಿಸಬಾರ್ದಪ್ಪ, ಇನ್ನೊಮ್ಮೆ ಯಾರಿಗೂ ಯಾವ ಮಹಿಳೆಯರಿಗೂ ಬರಬಾರ್ದು, ನನ್ನಂಥ ಕಷ್ಟ ವೈರಿಯಾಗೂ ಬರಬಾರ್ದು ಅನ್ನುವಂಥ ರೀತಿಯೊಳಗೆ ಹೇಳ್ಕೊಳ್ತಾ ಇದ್ದಳ. ಮುಂದಿನ ಅವಧಿಯೊಳಗೆ ಅದನ್ನು ನೋಡೋಣ ವಿದ್ಯಾರ್ಥಿಗಳೇ. ಇಲ್ಲಿವರೆಗೂ ಆಲಿಸಿದಂಥ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇಲ್ಲಿಗೆ ಈ ಪಾಠವನ್ನು ಮುಗಿಸ್ತಾ ಇದ್ದೇವೆ.